उमेश कत्ती के निधन पर राज्य में 3 दिनों का शोक। आज उमेश कत्ती के निधन पर मुख्यमंत्री बोम्मई ने बात करते हुए कहा कि राज्य में 3 दिनों का शोक मनाया जाएगा। इन 3 दिनों में कोई भी सरकारी कार्यक्रम नहीं किया जाएगा। इस मौके पर बात करते हुए सीएम बोम्मई ने अपनी प्रतिक्रिया व्यक्त की। राज्य कंडंत बुद्धिमंत नायक नमली बेलगाम नानु अत्यंत भारवाद हृदय बंद और अंत्यक्रियवतु उमेश कत्ती अंत्यक्रिय पागलता सदर्भली ನಾನು ಮಾತಾಡೋಕ್ಕೆ ಬಯಸಿಲ್ಲ, ನಿನ್ನೆಲ್ಲವನ್ನು ಮಾತಾಡಿದ್ದೀನಿ. ಅಂತ್ಯಕ್ರಿಯೆದ ಎಲ್ಲ ವ್ಯವಸ್ಥೆಗಳಾಗಿದೆ. ಹೀರಾ ಶುಗರ್ ಫ್ಯಾಕ್ಟ್ರಿಯ ಆವರಣದಲ್ಲಿ ಸಾರ್ವಜನಿಕರ ದರ್ಶನ, ಅವರ ಮನೆಗೆ ಪೂಜೆಗೆ ಮತ್ತು ಅಂತಿಮ ಕ್ರಿಯೆಗೆ ಅವರ ತೋಟದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ನಾವು ಮಾಡಿಕೊಂಡಿದ್ದೇವೆ. ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬರೋದ್ರಿಂದ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಮತ್ತು ನಾವು ರಾಜ್ಯ ಸರ್ಕಾರದಿಂದ ಎಲ್ಲ ರೀತಿಯ ರಾಜ್ಯ ಸರ್ಕಾರದ ಗೌರವದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಆಗ್ಲೀಗಾಗಲೇ ಆಜ್ಞೆಯನ್ನು ಹೊಂದಿಸಿದ್ದೇವೆ. ಎರಡನೇದ್ದು ಮೂರು ದಿವಸ ಶೋಕಾಚರಣೆಯನ್ನು 3 ದಿವಸ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. 3 ದಿವಸ ಇವತ್ತು ನಾಳೆ ನಾಡಿದ್ದು 3 ದಿವಸ ಶೋಕಾಚರಣೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. 3 ದಿವಸ ಶೋಕಾಚರಣೆಗೆ ಏನೆಲ್ಲ ಹಾಫ್ ಫ್ಲ್ಯಾಗ್ ಹಾಯಿಸ್ಟ್ ಮಾಡುವಂಥದ್ದು ಸರ್ಕಾರದ ಯಾವುದೇ ಕಾರ್ಯಕ್ರಮ ನಡೆಯದಂತೆ 3 ದಿವಸ ಮಾಡ್ತಾ ಇದ್ದೇವೆ. ತುರ್ತಾಗಿ ಫ್ಲಡ್ಸ್ ನಿರ್ವಹಣೆ, ಫ್ಲಡ್ ನಿರ್ವಹಣೆಗೆ ಬೇಕಾಗಿರುವಂತಹ ಎಲ್ಲ ಕಾರ್ಯಾಚರಣೆ ಅವೆಲ್ಲ ಮುಂದುವರಿತವೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗ್ತದೆ. ಮತ್ತು ಮೌನ ಅದು ಮೋರ್ನಿಂಗು 3 ದಿವಸ ಇರ್ತದೆ. ಹೀಗಾಗಿ ದೊಡ್ಡಬಳ್ಳಾಪುರದಲ್ಲಿ ನಮ್ಗೆ ನಡಿಬೇಕಾಗಿರುವಂಥ ಜನೋತ್ಸವ ಕಾರ್ಯಕ್ರಮ 11ನೇ ತಾರೀಕಿಗೆ ಮುಂದೂಡಿಸಿದೆ. 11ನೇ ತಾರೀಕು ಸಂಡೇ ನಾವು ಮುಂದೂಡಿದ್ದೇವೆ. ಅದು ಅವತ್ತು 11ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಅದು ಆ ಕಾರ್ಯಕ್ರಮ ಜನೋತ್ಸವ ಕಾರ್ಯಕ್ರಮ ನಡೀತಿದೆ. ನಾಳೆ ನಡಿಬೇಕಾಗಿದ್ದಂಥ ಜನೋತ್ಸವವನ್ನು ಮುಂದೆ ಹಾಕಿದ್ದೇವೆ. 3 ದಿವಸ ಶೋಕಾಚರಣೆಯನ್ನು ನಾವು ಸರ್ಕಾರದ ವತಿಯಿಂದ ಆಜ್ಞೆ